ಮೊದಲ ಸುದ್ದಿ ಆತ್ಮಹತ್ಯೆ ಪಾಲಿಟಿಕ್ಸ್ ಬರಗಾಲ ಜಾಸ್ತಿ ಆಗ್ತಾ ಇದೆ ವಿಪಕ್ಷರು ಆರೋಪ ಮಾಡ್ತಿದ್ರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾದ ಮೇಲೆ ಬರ ಬಂತು ಆ ಅವ್ರನ್ನ ಬೇರೆ ಬೇರೆ ರೀತಿ ಅವ್ರನ್ನ ಟೀಕೆ ಮಾಡ್ತಾಯಿದ್ರು ಬಿ ಜೆ ಪಿಯವರೆಲ್ಲ ಒಂದಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದರಿದ್ರ ರಾಮಯ್ಯ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವ್ರನ್ನ ಅನ್ನರಾಮಯ್ಯ ಅಂತ ಕರೆದ್ರೆ ರಾಮಯ್ಯ ಅಂತ ಕರೆದ್ರೆ ಭಾಗ್ಯಗಳ ರಾಮಯ್ಯ ಅಂತ ಕರೆದ್ರೆ ವಿಪಕ್ಷದವ್ರು ಅವ್ರನ್ನ ದರಿದ್ರ ರಾಮಯ್ಯ ಅಂತ ಹೇಳಿ ಕೊಳ್ತಿವೆ ರೈತ ರಾಜ್ಯದ ರೈತರ ಆತ್ಮಹತ್ಯೆ ಹೆಚ್ಚುತ್ತಿರುವ ಬಗ್ಗೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಟ್ವಿಟರ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ಅರಿಯ ವಿರುದ್ಧ ಅರಿಯ ಎಚ್ ಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಬರ ಕೆಲವರಿಗೆ ಅದೇ ವರ ಕೃಷಿ ಇಲಾಖೆ ಎನ್ನುವುದು ಇದೆಯಾ ಅದು ಕೃಷಿ ಇಲಾಖೆಯ ಕಸಾಯಿ ಎಂದು ಪ್ರಶ್ನೆ ಮಾಡಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಇನ್ನೂರ ಐವತ್ತೊಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರಿಯಾಗಿದೆ ಇದು ಯಾರು ಬರೆದ ಕಥೆಯೋ ನಮಗಾಗಿ ಬಂದ ವ್ಯತ್ಯಯೋ ಎಂಬಂತಾಗಿದೆ ಎಂದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ಇನ್ನೂರ ಐವತ್ತೇಳು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಇದೀಗ ಈಗಾಗಲೇ ಇನ್ನೂರ ಐವತ್ತರ ಗಡಿ ದಾಟಿದೆ ರೈತರ ಆತ್ಮಹತ್ಯೆ ಸಿದ್ದರಾಮಯ್ಯವರೇ ತಮ್ಮ ಅವಧಿಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬ ರಕ್ಕಸ ಇತಿಹಾಸವನ್ನು ತಾವು ಬರೆಯುತ್ತೀರಿ ಎಂದು ಬಿಜೆಪಿ ಕಿಡಿಕಾರಿದೆ ಇನ್ನು ಜಿಲ್ಲಾವಾರು ನೋಡೋದಾದರೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಹಾವೇರಿ ಮೂವತ್ತೆಂಟು ಬೆಳಗಾವಿ ಇಪ್ಪತ್ತೊಂಬತ್ತು ಧಾರವಾಡ ಇಪ್ಪತ್ತೆರಡು ಶಿವಮೊಗ್ಗ ಇಪ್ಪತ್ತು ಯಾದಗಿರಿ ಹದಿನಾರು ಚಿಕ್ಕಮಗಳೂರು ಹದಿನೈದು ಮೈಸೂರು ಹದಿನಾಲ್ಕು ವಿಜಯಪುರ ಹನ್ನೆರಡು ಕಲಬುರಗಿ ಹನ್ನೊಂದು ವಿಜಯನಗರ ಒಂಬತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂಬತ್ತು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವರದಿ ಹೇಳ್ತಾ ಇದೆ ಭಾಳ ದುರಂತದ ಸನ್ನಿವೇಶ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯದಲ್ಲಿ ಕಾವೇರಿ ನೀರು ತಮಿಳುನಾಡಿಗೆ ಕಾ ಹರಿಸಿದ್ದು ಅಂದರೆ ಈ ಐ ಎನ್ ಡಿ ಎ ಮೈತ್ರಿಕೂಟ ತಮಿಳ್ನಾಡಿಗೆವರ ಮಂಡ್ಯಗೆ ಒಂದು ರೀತಿಯ ಶಾಪ್ ಅನ್ನೋ ರೀತಿ ಆಗಿದೆ ಯಾಕೆಂದರೆ ಈ ತಮಿಳುನಾಡಿಗೆ ಕಾಂಗ್ರೆಸ್ ಸರ್ಕಾರ ನೀರು ಬಿಟ್ಟಿರೋದೆ ಒಂದು ರೀತಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಇಲ್ಲಿ ಈ ಇಲ್ಲಿಂದ ಕರೆ ಸರಿಸುಮಾರು ಇನ್ನೂ ಎಂಟು ತಿಂಗಳ ಕಾಲ ಬರ ಇದೇ ರೀತಿ ಇರುತ್ತೆ ಇರುವ ಸಾಧ್ಯತೆ ಇದೆ ಅಂದರೆ ಮಳೆಗಾಲದಲ್ಲಿ ಮಳೆ ಆಗಿಲ್ಲ ಇನ್ನು ಬೇರೆ ಟೈಮಲ್ಲಿ ಮಳೆ ಆದರೆ ಬೆಳೆ ಆಗಲ್ಲ ಮಳೆ ಆಗಬಹುದು ಆದರೆ ಬೆಳೆ ಆಗಲ್ಲ ಕಾಲಕ್ಕೆ ತಕ್ಕಂಗೆ ಮಳೆ ಆದರೆ ಮಾತ್ರ ಬೆಳೆ ಆಗುತ್ತೆ ಆ ಕಾಲ ಬಿಟ್ಟು ಬೇರೆ ಕಾಲದಲ್ಲಿ ಮಳೆ ಆದರೆ ಬೆಳೆ ಬೆಳೆಯೋಕ್ಕಾಗಲ್ಲ ಅದು ದೊಡ್ಡ ಸಮಸ್ಯೆ ಸೊ ಈ ದಿಸೆಯಲ್ಲಿ ಒಂದು ರೀತಿಯ ಬರಕ್ಕೆ ಕಾರಣ ಸಿದ್ದರಾಮಯ್ಯ ಕಾಲ್ಗುಣ ಮ ರೈತರ ಆತ್ಮಹತ್ಯೆ ಕಾರಣ ಸಿದ್ದರಾಮಯ್ಯ ಅನ್ನೋ ರೀತಿ ಜೆ ಡಿ ಎಸ್ ಬಿ ಜೆ ಪಿ ವಾಗ್ದಾಳಿನ ಮಾಡ್ತಿದ್ದಾವೆ ಸೊ ಯಾ ಇವೆಲ್ಲ ನಂಬಲ್ಲ ಮೂಢನಂಬಿಕೆಗಳು ಅನ್ನೋದು ಸಿದ್ದರಾಮಯ್ಯವರ ಲೆಕ್ಕಾಚಾರಗಳು ಹಾಗಾಗಿ ರೈತರ ಆತ್ಮಹತ್ಯೆ ಪರಿಹಾರ ಕೊಟ್ಟರೆ ಸಾಕು ಆತ್ಮಹತ್ಯೆ ಮಾಡ್ಕೊಳ್ಳಲ್ದಿರೋ ರೀತಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು ನೋಡಬೇಕು ಏನು ಮಾಡ್ತಾರೆ ಕೃಷಿ ಸಚಿವ ಅಚ್ಚಲರಾಯಸ್ವಾಮಿ ಹಾಗೆ ಸರ್ಕಾರ ಏನು ಮಾಡುತ್ತೆ ಅಂತ